ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಘಾತವನ್ನು ನೀಡಿದೆ ಶಾಕ್ ಅನ್ನು ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆ ನಡೆಸುವಂತೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಈ ಸಂಬಂಧ ಸೂಚನೆಯನ್ನು ಕೊಟ್ಟಿದ್ದಾರೆ ಮೂರು ತಿಂಗಳ ಒಳಗಾಗಿ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡುವಂತೆಯೂ ಕೂಡ ನ್ಯಾಯಮೂರ್ತಿ ನ್ಯಾಯಾಧೀಶರು ಕರ್ನಾಟಕ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ಟಿ ಜೆ ಅಬ್ರಹಂ ಮತ್ತು ಸ್ನೇಹಮಹಿ ಕೃಷ್ಣಪರ ವಕೀಲರು ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಇದಾದ ಬಳಿಕ ಕೆಲವೊತ್ತು ವಾದ ಆಲಿಸಿದಂತಹ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅದಾದ ಬಳಿಕ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಕರ್ನಾಟಕ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಗತ್ತೆ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನು ಮಾಡ್ತಾರೆ ಕೇವಲ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಈ ಬೆಳವಣಿಗೆ ಆಗಿರುವಂಥದ್ದು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ನಾಟಕ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ತನಿಖೆಯ ಅಗತ್ಯ ಇದೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿತ್ತು ಅದಾದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಈ ಬೆಳವಣಿಗೆ ನಡೆದಿದೆ ಸೊ ಬಿಗ್ ಸೆಟ್ ಬ್ಯಾಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಬೆಳಿಗ್ಗೆ ಇಲಾಖಾ ಹಲವು ಇಲಾಖೆಗಳ ಸಭೆಯನ್ನು ನಡೆಸಿದ್ದಾರೆ ಅವರು ಕೇರಳಕ್ಕೂ ಕೂಡ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಸೊ ಕೇರಳಕ್ಕೆ ಪ್ರವಾಸ ಹೋಗುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ಆಘಾತ ಎದುರಾಗಿರುವಂಥದ್ದು ಸೊ ಈಗ ಅನಿವಾರ್ಯವಾಗಿ ಕರ್ನಾಟಕ ಲೋಕಾಯುಕ್ತ ಅಂದರೆ ಮೈಸೂರಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ವಿರುದ್ಧ ದೂರು ದಾಖಲಾಗುತ್ತೆ ಲೋಕಾಯುಕ್ತ ಪೊಲೀಸರಿಗೆ ಅವರಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಾಗತ್ತೆ ಅಲ್ಲಿ ಈಗ ಅವರು ಎಫ್ಐಆರ್ ಅನ್ನು ದಾಖಲಿಸಿ ವಿಚಾರಣೆಯನ್ನ ಆರಂಭಿಸಬೇಕಾಗತ್ತೆ ತನಿಖೆಯನ್ನು ಆರಂಭಿಸಬೇಕಾಗತ್ತೆ ನಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಹಿಂದೆ ಯಡಿಯೂರಪ್ಪ ಪ್ರಕರಣದಲ್ಲೂ ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಎಫ್ಐಆರ್ ದಾಖಲಾಗಿತ್ತು ಯಡಿಯೂರಪ್ಪ ವಿಜಯೇಂದ್ರ ಎಸ್ ಟಿ ಸೋಮಶೇಖರ್ ಬಿ ಡಿ ಎ ಆಯುಕ್ತರಾಗಿದ್ದಂತಹ ಪ್ರಕಾಶ್ ಮತ್ತು ಇತರರ ಮೇಲೆ ಎಫ್ಐ ಆರ್ ದಾಖಲಾಗಿತ್ತು ಸೊ ಅದೇ ರೀತಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಎಫ್ಐ ಆರ್ ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಎಷ್ಟನೇ ಆರೋಪಿಯನ್ನಾಗಿ ತೋರಿಸ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಈ ನಿರ್ದಿಷ್ಟ ಆರೋಪ ಏನಿದೆ ಈ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರೇ ಫಲಾನುಭವಿ ಆಗಿರೋದರಿಂದ ಅವರನ್ನು ಕೂಡ ಆರೋಪಿ ಅಂತ ಹೇಳಿ ತೋರಿಸಬೇಕಾಗತ್ತೆ ಜೊತೆಗೆ ಈ ಭೂಮಿಯನ್ನು ಪರ್ಚೇಸ್ ಮಾಡಿದಂತಹ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಕೂಡ ಆರೋಪಿ ಅಂತ ಹೇಳಿ ತೋರಿಸಬೇಕಾಗತ್ತೆ ಭೂಮಿಯನ್ನು ಮಾರಾಟ ಮಾಡಿದಂತವರನ್ನು ಕೂಡ ಆರೋಪಿಯನ್ನಾಗಿ ತೋರಿಸಬೇಕಾಗತ್ತೆ ಜೊತೆಗೆ ಮೂಡಾದವರನ್ನು ಕೂಡ ಆರೋಪಿಗಳನ್ನಾಗಿ ತೋರಿಸಬೇಕಾಗತ್ತೆ ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಎಫ್ಐ ಆರ್ ದಾಖಲಾಗುತ್ತೆ ಸಿದ್ದರಾಮಯ್ಯನವರ ಬಂಧನದ ಸಾಧ್ಯತೆ ಎಷ್ಟಿದೆ ಎನ್ನುವಂಥದ್ದು ಅದು ತನಿಖಾಧಿಕಾರಿಗೆ ಬಿಟ್ಟಂತಹ ವಿಚಾರ ಎಫ್ ಐ ಆರ್ ದಾಖಲೆಗೆ ದಾಖಲಾತಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹುಶಃ ಸಿದ್ದರಾಮಯ್ಯನವರು ತಮ್ಮ ಮೇಲ್ಮನವಿ ಅರ್ಜಿಯ ಪ್ರಕ್ರಿಯೆಯನ್ನು ಇನ್ನಷ್ಟು ತುರ್ತುಗೊಳಿಸ್ಬೋದು ಕಾರಣ ಏನು ಅಂತ ಹೇಳಿದ್ರೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಈ ಡೆವಲಪ್ಮೆಂಟ್ ಆಗಿರುವಂಥದ್ದು ಯಡಿಯೂರಪ್ಪ ಪ್ರಕರಣದಲ್ಲಾದರೆ ಕರ್ನಾಟಕ ಹೈಕೋರ್ಟು ರೀಸ್ಟೋರ್ ಮಾಡಿ ತನಿಖೆಗೆ ಆದೇಶ ಕೊಡುವಂತೆ ನಿರ್ದೇಶನವನ್ನು ಕೊಡುತ್ತೆ ಬೆಂಗಳೂರಿನ ಜನಪ್ರತಿ ಅದಾದ ಒಂದು ವಾರದ ಬಳಿಕ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಡುವಂಥದ್ದು ಯಡಿಯೂರಪ್ಪ ಪ್ರಕರಣದಲ್ಲಿ ಅಲ್ಲಿ ಒಂದು ವಾರ ಟೈಮ್ ಇತ್ತು ಜೊತೆಗೆ ಆ ಆದೇಶದ ಬಳಿಕ ಐ ಆರ್ ದಾಖಲಾಗುತ್ತೆ ಎಫ್ಐಆರ್ ಆದೇಶದ ತಕ್ಷಣವೇ ಐ ಆರ್ ದಾಖಲಾಗುತ್ತೆ ಅದ ಅದರ ವಿರುದ್ಧ ಯಡಿಯೂರಪ್ಪನವರು ಇಮಿಡಿಯೇಟ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಸೊ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಕರ್ನಾಟಕ ಹೈಕೋರ್ಟ್ ತನ್ನ ನಿನ್ನೆಯ ತೀರ್ಪಿನಲ್ಲೇ ಇದು ಇನ್ವೆಸ್ಟಿಗೇಷನ್ ಆಗಬೇಕು ತನಿಖೆ ಆಗಬೇಕು ಅಂತಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದಾಗಿ ಅದಕ್ಕೆ ತದ್ವಿರುದ್ಧವಾದಂತಹ ಅಥವಾ ವ್ಯತಿರಿಕ್ತವಾದಂತಹ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಹೈಕೋರ್ಟ್ನ ಅಭಿಪ್ರಾಯ ಏನಿತ್ತು ಅದರ ಜೊತೆಗೆ ಮುಂದೆ ಹೋಗ್ಬೋದು ಎನ್ನುವಂತಹ ಅಂಶವನ್ನು ಹೇಳಿದ್ವಿ ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆಗಳು ನಡೆದಿರುವಂಥದ್ದು ಸೊ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಬಂಧನದ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಎನ್ನುವಂಥದ್ದು ಅದು ತನಿಖಾಧಿಕಾರಿಗೆ ಬಿಟ್ಟಂತಹ ವಿಚಾರ ಕಂಪ್ಲೀಟ್ಲಿ ತನಿಖಾಧಿಕಾರಿಗೆ ಬಿಟ್ಟಂತಹ ವಿಚಾರ ಈ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ಗಳು ದಾಖಲಾಗಿರುವಂಥದ್ದು ಇದೇ ಮೊದಲೇನಲ್ಲ ಇದೇ ಮೊದಲೇನಲ್ಲ ಹಲವು ಎಫ್ ಐ ಆರ್ಗಳು ಆಲ್ರೆಡಿ ದಾಖಲಾಗಿವೆ ಬಟ್ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ತನಿಖಾಧಿಕಾರಿ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೈದರಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ವಿರುದ್ಧ ಲೋಕಾಯುಕ್ತ ಪೊಲೀಸರು ಐ ಆರ್ ಅನ್ನು ದಾಖಲಿಸಿಕೊಂಡ ಬಳಿಕ ಅದರ ತನಿಖೆಯನ್ನು ಒಂಬತ್ತು ವರ್ಷ ವಿಳಂಬ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಹೈಕೋರ್ಟ್ ಯಡಿಯೂರಪ್ಪ ಅವರು ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿಯನ್ನು ವಜಾಗೊಳಿಸಿ ಯಡಿಯೂರಪ್ಪನವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಲೋಕಾಯುಕ್ತ ಪೊಲೀಸರಿಗೆ ಕೇಳುತ್ತೆ ಇಷ್ಟು ವರ್ಷ ಯಾಕೆ ತಲಿ ತನಿಖೆಯನ್ನು ವಿಳಂಬ ಮಾಡಿದರೆ ಆದಷ್ಟು ಬೇಗ ಮುಗಿಸಿ ಅಂತೇಳಿ ಆದರೂ ಕೂಡ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಗಿಸಿರಲಿಲ್ಲ ಈಗ ಎಗೇನ್ ಮತ್ತೆ ಬೆಂಗಳೂರಿನ ಗಂಗಾನಗರದಲ್ಲಿ ನಡೆದಂತಹ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಸೊ ತನಿಖಾಧಿಕಾರಿ ಮೇಲೆ ನಿಂತಿರುವಂಥದ್ದು ವೆದರ್ ಟು ಅರೆಸ್ಟ್ ಆರ್ ನಾಟ್ ಟು ಅರೆಸ್ಟ್ ಮುಖ್ಯಮಂತ್ರಿಯವರನ್ನು ಬಂಧಿಸಬಹುದಾ ಅಥವಾ ಬಂಧಿಸಬಾರ್ದೆ ಎನ್ನುವಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಏರ್ಪಡುತ್ತೆ ಎನ್ನುವಂಥದ್ದು ಕೂಡ ಅದು ಮುಖ್ಯಮಂತ್ರಿಗಳ ನಿರ್ಧಾರದ ಮೇಲೆಯೇ ಈಗ ಅವಲಂಬಿತ ಆಗಿದೆ ಒಂದು ವೇಳೆ ತನಿಖಾಧಿಕಾರಿ ಸಿದ್ದರಾಮಯ್ಯ ಅವರನ್ನು ಬಂಧಿಸುವಂಥ ತೀರ್ಮಾನವನ್ನು ಒಂದು ವೇಳೆ ತೆಗೆದುಕೊಂಡರೆ ಆಗ ಸಹಜವಾಗಿಯೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಲ್ಲಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಬಹಳ ಕಾತರದಿಂದ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಕೊಂಡು ಈ ಸರ್ಕಾರವನ್ನು ಕೆಡಬೇಕು ಎನ್ನುವಂತಹ ಪ್ರಯತ್ನವನ್ನು ಮಾಡಿತ್ತು ಆ ಪ್ರಯತ್ನಕ್ಕೆ ಇದರ ಮುಖಾಂತರ ಒಂದು ಹೊಸ ತಿರುವು ಸಿಗುತ್ತೆ ಜಯ ಸಿಕ್ಕಂತಾಗುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಷಡ್ಯಂತ್ರಗಳೇನಿತ್ತು ಆ ಷಡ್ಯಂತ್ರಕ್ಕೆ ಇದರ ಮುಖಾಂತರ ಜಯ ಸಿಗುತ್ತೆ ಇವತ್ತು ಬೆಳಿಗ್ಗೆ ಕಪಿಲ್ ಸಿಬ್ಬಲ್ ಅವರು ಒಂದು ಟ್ವೀಟನ್ನು ಮಾಡಿದರು ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಕೊಂಡು ಚುನಾಯಿತ ಸರ್ಕಾರವನ್ನು ಕೆಡಿಯಲಿಕ್ಕೆ ಬಿ ಜೆ ಪಿ ಹುನ್ನಾರವನ್ನು ಮಾಡ್ತಾ ಇದೆ ಅಂಥೇಳಿ ಸೊ ಈ ಬೆಳವಣಿಗೆಗಳು ಸಿದ್ದರಾಮಯ್ಯನವರು ಒಂದು ವೇಳೆ ಬಂಧನಕ್ಕೆ ಒಳಗಾಗಿ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ಬಹುಶಃ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಯಸ್ತಾ ಇರುವಂಥದ್ದೇ ಅದನ್ನೇ ಪ್ರೈಮಾ ಫೇಸಿ ಅವರಿಗೆ ಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಕಾಸ್ ಹೊಸ ಮುಖ್ಯಮಂತ್ರಿ ಬ ಬರುವಂತಹ ಸನ್ನಿವೇಶ ಏರ್ಪಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ತೀವ್ರ ಆಗುತ್ತೆ ಸರ್ಕಾರ ಬೀಳುತ್ತೆ ಪಕ್ಷಾಂತರಕ್ಕೆ ಅವಕಾಶ ಸಿಗುತ್ತೆ ಎನ್ನುವಂಥ ಲೆಕ್ಕಾಚಾರದಲ್ಲೇ ಇರುವುದರಿಂದಾಗಿ ಬಿ ಜೆ ಪಿ ಜೆ ಡಿ ಎಸ್ ಸೊ ಆ ಪ್ರಯತ್ನಕ್ಕೆ ಇದರ ಮುಖಾಂತರ ಮೊದಲ ಗೆಲುವು ಸಿಗಬಹುದು ವೆರಿ ಕ್ವಿಕ್ ಆ್ಯಕ್ಷನ್ ಅನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿದೆ ಈ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ